हेलो फ्रेंड्स गौडर कई रुचि के स्वागत इवती रेसिपी बंद कैरमल साबुदाना खीर माता अद्क बेगुंत सामग्री बंद फस्टू साबुदाना ऐलक्की सक्रे तुप्प हालू बादाम पौडर मत स्वल्प गोडंबी द्राक्ष इदु फुड कलर मत स्वल्प वाटर माडुवंत विधानवन्नु नोडिकोळ्ळोण बन्नी ಮಾಡುವಂತ ವಿಧಾನಗಳನ್ನು ನೋಡಿಕೊಳ್ಳೋಣ ಬನ್ನಿ ಫಸ್ಟ್ ಒನ್ ಒಂದು ಪಾತ್ರೆ ಇಟ್ಕೊಳ್ಳಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಬೇಕು 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಮತ್ತೆ ಅದಕ್ಕೆ ಸಾಬೂದಾನ ಹಾಕೊಳ್ಳಬೇಕು ಇದನ್ನ ನೆನೆಸದೆ ಮಾಡಬಹುದು ಸ್ವಲ್ಪ ತುಪ್ಪದಲ್ಲಿ ಕೈ ಹಾಕಿದ್ರೆ ಇದು ಚೆನ್ನಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ಬೇಯಿಸಿ ಕೂಡ ನೆನೆಸಿದಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡ್ತಾ ಇದೀನಿ पात्र क्लोज बेसण बेग बेनक नोड़ी साबुदान बंद हाल हाकड़ो नोड़ी इत बे साबुदान कणस्ता नोड़ी तोर्तने बंद्रे साकु ಅದಕ್ಕೆ ಹಾಲು ಹಾಕೋಣ ಅರ್ಧ ಲೀಟರ್ ಹಾಲು ಹಾಕೊಂಡಿದ್ದೀನಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು हाल जो बेयक बिड़ोण हाल कदी बंद साको मुझकोण इन पाते तक स्टवी स्वल्प सक्रे हाँ कैरमलाइज मोड़ो ಎಲ್ಲೋ ಹಾಕೊಳ್ಳೋದು ಬೇಡ ಒಂದು ಕಾಲ್ ಭಾಗ ಹಾಕೊಳ್ಳೋಣ ಬರಿ ಕ್ಯಾರಮಲೈಸ್ ಮಾಡಕ್ಕೆ ಅಷ್ಟೇ ಸ್ವಲ್ಪ ನೀರು ಹಾಕೊಳ್ಳೋಣ ಇಷ್ಟು ಸಾಕು ಒಂದು 2 ಟು 3 ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಲೈಟ್ ಗೋಲ್ಡನ್ ಕಲರ್ ಬರಬೇಕು ಬೇಯ್ತಾ ಇದೆ ಸಾಬುದಾನ ಹಾಲಲ್ಲಿ ಇಲ್ಲಿ ಸುಧಾರಿ ಮೆಲ್ಟ್ ಆಗ್ತಾ ಇದೆ ಫೈವ್ ಮಿನಿಟ್ ತಿರುಗಿಸ್ತಾ ಇರಬೇಕು ಇಲ್ಲ ಅಂದ್ರೆ ತಳ ಹೋಗ್ಬಿಡುತ್ತೆ
ನೋಡಿ ಹಾಕ್ತಾ ಇದೆ ಕ್ಯಾರಮಲ್ ಆಗ್ತಾ ಇದೆ ಹಾಗೆ ಇಲ್ಲಿ ಕುದಿತಾ ಇದೆ ನೋಡಿ ಕ್ಯಾರಮಲೈಸ್ ಆಗಿದೆ ಇದನ್ನ ಇಲ್ಲಿ ಹಾಕೋಣ ಬಿಡೋಣ ಮತ್ತೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ಹಾಕೋಣ ನೋಡಿ ಇದಲ್ಲಿ ಇದೆಯಲ್ಲ ಇದು ಪೂರ್ತಿ ಹಾಕೋಣ ನನಗೆ ನಾ ಸ್ವೀಟ್ ಇಷ್ಟೇ ಸಾಕು ಅನ್ಸುತ್ತೆ ನೀವು ಬೇಕು ಅಂದ್ರೆ ನಿಮ್ಮ ರುಚಿ ಅನುಸಾರವಾಗಿ ಸ್ವಲ್ಪ ಇದ ಹಾಕೊಳ್ಳಬಹುದು ಶುಗರ್ ನ टू मिनट कदी मत कड़े पात्र इको द्राक्ष उकोबिड़ नोड़ कदीता है कड़े वगरणे मोबिड़ वगरणे सारी गोडबी द्राक्ष फस्ट द्राक्ष हाकु स्वल्प गोडंबी हाकोबेकु नोड़ी फ्रई आगे मत स्वल फुड कलर आडोण आपशनलो बेदा आडो इला जस्ट वन चिटके साकु ಮತ್ತೆ ಫ್ಲೇವರ್ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಆಗಿದೆ ಇದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸೇರಿಸೋಣ 2 ಮಿನಿಟ್ಸ್ ಆಗಲಿ ನೋಡಿ ಈ ಕಲರ್ ಕೊಟ್ಟಿದೆ ಮತ್ತೆ ಇಷ್ಟೇ ಥಿಕ್ನೆಸ್ ಇರಲಿ ಇಲ್ಲಾಂದ್ರೆ ಬತ್ತಾ ಬರ್ತಾ ಗಟ್ಟಿ ಆಗಿಬಿಡುತ್ತೆ स्वल्प ಏಲಕ್ಕಿಕಾಯಿ ಹಾಕೋಣ ನೋಡಿ ಒಂದು ಮೂರು ಇದೆ ಫೈನಲ್ ಸ್ಟೇಜ್ ಬಂತು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೋಣ ಬಿಡೋಣ ನೋಡಿ ರೆಡಿ ಆಗಿದೆ ಸಾಬೂದಾನ ಕೀರು ನೋಡಿ ಎಷ್ಟು ನೋಡಿ ತುಂಬಾ ಚೆನ್ನಾಗಿದೆ ಮಸ್ತೆ ಇಷ್ಟೇ ತೆಳ್ಳಗಿರಬೇಕು ಇಲ್ಲ ಅಂತಂದ್ರೆ ಅದು ಬರ್ತಾ ಬರ್ತಾ ಹಾರದ ಮೇಲೆ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ನೋಡಿ ಈ ತರ ಮಾಡ್ಕೊಂಡಿನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮೇಲಿರೋ ಬೆಲ್ ಐಕಾನ್ ಅನ್ನು ಒತ್ತಿರಿ ಓಕೆ ಬೈ ನೆಕ್ಸ್ಟ್ ರೆಸಿಪಿ ಯೊಂದಿಗೆ ಬರ್ತೇನೆ